ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಐ ಟಿ ಸೆಕ್ಟರ್ ಮತ್ತು ಐ ಟಿ ಸೆಕ್ಟರ್ ಸ್ಟಾಕ್ ಅನಾಲಿಸಿಸ್ನ ನಾವು ಮಾಡ್ತಾ ಹೋಗೋಣ. ಇವತ್ತಿನ ನಾವು ಗ್ಲೋಬಲಿ ನಾವು ನೋಡ್ತಾ ಬಂದಾಗ ರೆಸಿಷನ್ ಅಂತಕ್ಕಂಥ ಒಂದು ನ್ಯೂಸ್ ಕೇಳ್ತಾ ಇದ್ದೀವಿ. ಅದೇ ಥರ ಐ ಟಿ ಕಂಪ್ನಿಗಳು ಒಂದೊಂದಾಗಿ ತಮ್ಮ ಎಂಪ್ಲಾಯೀಸ್ಗಳನ್ನು ಕೂಡ ತೆಗಿತಾ ಇದ್ದಾರೆ. ಆ ಒಂದು ನ್ಯೂಸ್ ಆಗಿರ್ಬೋದು, ಮತ್ತು ಓವರಾಲ್ ಪ್ರಾಫಿಟ್ ಬಂದುಬಿಟ್ಟು ಇಯರ್ ಆ್ಯಂಡ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಅವರು ಕಡಿಮೆ ತೋರಿಸಿದ್ದಾರೆ. ಇವೆಲ್ಲ ಬಂದುಬಿಟ್ಟು ಇವತ್ತಿನ ದಿನ ಐ ಟಿ ಸೆಕ್ಟರ್ಲಿರ್ತಕ್ಕಂಥ ಸ್ಟಾಕ್ಸ್ಗಳು ಬೀಳೋದಕ್ಕೆ ಮೇನ್ ಕಾರಣ ಆಗಿದ್ದಾವೆ. ಇವತ್ತಿನ ದಿನ ನಿಫ್ಟಿ ಐ ಟಿಯಲ್ಲಿರ್ತಕ್ಕಂಥ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳದ್ದು ಸಪೋರ್ಟ್ ಲೆವೆಲ್ಗಳು, ಮತ್ತು ಅದೇ ಥರ ನಿಫ್ಟಿ ಐ ಟಿ ಇಂಡೆಕ್ಸ್ ಬಗ್ಗೆ ನನ್ನ ಒಂದು ಅನಾಲಿಸಿಸ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ವೀಕ್ಷಕರು, ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ನಮ್ಮಿಂದ ಸ್ಟಾಕ್ ರೆಕಮೆಂಡೇಷನ್ನ ಪಡೆಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಜೀರೋದ ಅಥವಾ ಏಂಜಲ್ ಬುಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಹತ್ರ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ತಾರೆ ಅವರಿಗೆ ನಾವು ಮೀಡಿಯಮ್ ಟು ಲಾಂಗ್ ಟರ್ಮ್ ಸ್ಟಾಕ್ನ ನಾವು ರೆಕಮೆಂಡ್ ಮಾಡ್ತೀವಿ. ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕು ಅಂತೇಳಿ ನಾವೇ ಹೇಳ್ತಾ ಬಂದಿದ್ದೀವಿ. ಹಾಗೆ ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ, ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ತಿಳಿಸಿ ಹೇಳತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ವೀಕ್ಷಕರೇ, ನೀವೇನು ನೋಡ್ತಾ ಇದ್ರೆ ನಿಫ್ಟಿ ಐ ಟಿದು ವೀಕ್ಲಿ ಚಾರ್ಟು ಇಂಡೆಕ್ಸ್ ಚಾರ್ಟ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿನ ನಿಫ್ಟಿ ಐ ಟಿ ಬಂದುಬಿಟ್ಟು 26,810 ಟ್ರೇಡ್ ಆಗ್ತಾ ಇದೆ. 2022ರ ಸ್ಟಾರ್ಟಿಂಗಲ್ಲಿ ನಿಫ್ಟಿ ಐ ಟಿ ಬಂದುಬಿಟ್ಟು ಹೈ ಬಂದುಬಿಟ್ಟು 39,446 ಹೈ ಮಾಡಿತ್ತು. ಅದಾದಮೇಲೆ ನಿಫ್ಟಿ ಐ ಟಿಯಲ್ಲಿ ಒಂದು ಹೆವಿ ಪ್ರಾಫಿಟ್ ಬುಕ್ಕಿಂಗನ್ನು ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ವಿ. ಅದೇ ಥರ ನಿಫ್ಟಿ ಐ ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಕ್ಸ್ಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇದರ ಒಂದು ಹೈಯಿಂದ ಇವತ್ತಿನ ದಿನ ಇದನ್ನು 26,810 ಟ್ರೇಡ್ ಆಗ್ತಾ ಇದೆ. ಓವರಾಲ್ ನಾವು ನೋಡ್ತಾ ಬಂದಾಗ ನಿಫ್ಟಿ ಐ ಟಿ ಇಂಡೆಕ್ಸ್ ಬಂದುಬಿಟ್ಟು 38% ಕರೆಕ್ಷನ್ ಆಗಿದೆ. ಇನ್ನು ಸ್ಟಾಕ್ಸ್ಗಳಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ ಅಂತ ಹೋದಾಗ ಇನ್ನೊಂದು ಹೆಚ್ಚಿನ ಒಂದು ಕರೆಕ್ಷನ್ಸ್ ನಾವು ನೋಡ್ಬೋದಾಗುತ್ತೆ. ಅದೇ ಥರ ನಾವು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಬಂದಾಗ ಅಲ್ಲಿ ಒಂದು 40-45% ಆಫ್ ಕರೆಕ್ಷನ್ಸ್ ಕೂಡ ನಾವು ನೋಡ್ಬೋದು. ಮಿಡ್ ಕ್ಯಾಪ್ ಇಂಡೆಕ್ಸಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಕರೆಕ್ಷನ್ಸ್ ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ಇವತ್ತಿನ ದಿನ ನಿಫ್ಟಿ ಐ ಟಿ ಬಂದುಬಿಟ್ಟು 26,800 ಇದು ಟ್ರೇಡ್ ಆಗ್ತಾ ಇದೆ. ನಮಗೆ ಇಮಿಡಿಯೇಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬಂದುಬಿಟ್ಟು 26,500 26,700 ರೇಂಜಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಲೆವೆಲಿಂದ ಇದೇನಾದರೂ ರಿವರ್ಸ್ ಆಯ್ತಪ್ಪ ಅಂತಂದರೆ ಒಂದು ಒಳ್ಳೆ ಮೂಮೆಂಟ್ ಕೂಡ ನಾವು ನೋಡ್ಬೋದು. ಯಾವಾಗ ಈ ಒಂದು ಲೆವೆಲ್ನ ಇದು ಬ್ರೇಕ್ ಮಾಡುತ್ತೆ ಆವಾಗ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬಂದುಬಿಟ್ಟು 24,500 25,000 ರೇಂಜಲ್ಲಿ ನಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಅನ್ನೋದು ನಾವು ನಿಫ್ಟಿ ಐ ಟಿಯಲ್ಲಿ ನಾವು ನೋಡ್ಬೋದು. ಮತ್ತು ಈ ಒಂದು ಲೆವೆಲ್ನು ಕೂಡ ಬ್ರೇಕ್ ಆಯ್ತಪ್ಪ ಅಂತಂದರೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಕರೆಕ್ಷನ್ಸ್ 15% ಅಥವಾ ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಇದು ನಿಫ್ಟಿ ಐ ಟಿದು ಚಾರ್ಟ್ದ ಅನಾಲಿಸಿಸ್ನ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟು ನಾನು ಕೆಲವೊಂದು ಟೈಮ್ ಏನಾಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ನಾವು ನಿಫ್ಟಿ ಐ ಟಿ ಸ್ಟಾಕ್ಸ್ಗಳನ್ನು ನಾವು ನೋಡ್ತಾ ಬಂದಾಗ ಇವತ್ತಿನ ದಿನ ಗ್ಲೋಬಲ್ ಆಗಿ ರಿಸೆಷನ್ ಆಗಿರ್ಬೋದು, ಕಂಪ್ನಿಗಳೆಲ್ಲ ಲೇ ಆಫ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ, ಈ ಥರದ ಒಂದು ಎನ್ವಿರಾನ್ಮೆಂಟ್ ಇವತ್ತಿನ ದಿನ ಓವರಾಲ್ ಗ್ಲೋಬಲಿ ನಮಗೆ ಎದ್ದು ಕಾಣಿಸ್ತಾ ಇದೆ. ಸೊ ಅದು ಇವತ್ತಿನ ದಿನ ಒಂದು ಪ್ಯಾನಿಕ್ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದೆ ಐ ಟಿ ಸ್ಟಾಕ್ಸ್ಗಳಲ್ಲಿ. ನಾವು 2018ರಲ್ಲೂ ಕೂಡ 18 ಸೆಪ್ಟೆಂಬರ್ ನೀವು ಇಲ್ಲಿ ನೋಡ್ಬೋದು, 2018ರಿಂದ ಅಪ್ ಟು ಫೆಬ್ರವರಿ 2020ರವರೆಗೂ ಕೂಡ ಐ ಟಿ ಇಂಡೆಕ್ಸಲ್ಲಿ ಮತ್ತು ಐ ಟಿಯಲ್ಲಿರ್ತಕ್ಕಂಥ ಎಲ್ಲ ಸ್ಟಾಕ್ಸ್ಗಳಲ್ಲೂ ಕೂಡ ಅಂಥ ಒಂದು ಮೂಮೆಂಟ್ ಅನ್ನೋದು ನಾವು ನೋಡಲಿಲ್ಲ. ಮತ್ತು ಕರೋನಾ ಬಂತು, ಕರೋನಾ ಆದಮೇಲೆ ಒಂದು ಹೆವಿ ಫಾಲನ್ನು ನಾವು ನೋಡಿದ್ವಿ. ಸೊ ಅದಾದಮೇಲೆ ಮತ್ತೆ ಐ ಟಿ ಸ್ಟಾಕ್ಸ್ಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಆ ಒಂದು ಟೈಮಲ್ಲಿ ಕರೋನಾ ಟೈಮಲ್ಲಿ 11,400 ಐ ಟಿ ಇಂಡೆಕ್ಸ್ ಟ್ರೇಡ್ ಆಗ್ತಾಯಿತ್ತು. ಅಲ್ಲಿಂದ ಅಪ್ ಟು ಇದು ಇಂಡೆಕ್ಸೇ 39,000ವರೆಗೂ ಕೂಡ ಮೂವತ್ತು, ಅಂದರೆ ಇಂಡೆಕ್ಸೇ ಒಂದು 300% ರಿಟರ್ನ್ವರೆಗೂ ಕೂಡ ಇಂಡೆಕ್ಸ್ ಮೂವ್ ಆಗಿತ್ತು. ಸೊ ಅದೇ ಥರ ಇಂಡಿವಿಜುವಲ್ ಸ್ಟಾಕ್ಸ್ಗಳಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಮೂಮೆಂಟ್ ಅನ್ನೋದು ಕೂಡ ನಾವು ನೋಡಿದ್ವಿ. ಸೊ ಇವತ್ತಿನ ದಿನ ನಾವು ಹಿಂದೆ ಪಾಸ್ಟಲ್ಲಿ ನಾವು ನೋಡ್ತಾ ಬಂದಾಗ ಯಾವುದಾದ್ರೂ ಒಂದು ಸೆಕ್ಟರು ಅದು ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆಯ ರಿಟರ್ನ್ಸ್ನ ಕೊಟ್ಟಿದೆ ಅಂತಂದರೆ ಅದಾದಮೇಲೆ ಅದರಲ್ಲಿ ಒಂದು ಹೆವಿ ಪ್ರಾಫಿಟ್ ಬುಕ್ಕಿಂಗನ್ನು ನಾವು ನೋಡ್ತೀವಿ. 2018ರಲ್ಲಿ ನಾವು ಈ ಒಂದು ಹೌಸಿಂಗ್ ಫೈನಾನ್ಸ್ಗೆ ಸಂಬಂಧಿಸಿದಂಥ ಎಲ್ಲ ಸ್ಟಾಕ್ಸ್ಗಳಲ್ಲೂ ಕೂಡ ನಾವು ಒಂದು ಒಳ್ಳೆ ಮೂಮೆಂಟ್ನ ನಾವು ನೋಡಿದ್ವಿ. ಸೊ ಅದಾದಮೇಲೆ ಇವತ್ತಿನ ಆ ಒಂದು ಸ್ಟಾಕ್ಸ್ಗಳಲ್ಲಿ ಕರೆಕ್ಷನ್ಸ್ ಅದೆಲ್ಲ ನಾವು ನೋಡ್ತಾ ಇದ್ವಿ, ಮತ್ತು ಆ ಒಂದು ಲೆವೆಲ್ಗೆ ಅದು ಬರಬೇಕಾದ್ರೆ ಸ್ವಲ್ಪ ದಿನವೇ ಬೇಕಾಗತ್ತೆ ಅದಕ್ಕೆ. ಸೊ ಅದೇ ಥರ ನಾವು ಇವತ್ತಿನ ದಿನ ನಿಫ್ಟಿ ಐ ಟಿಯಲ್ಲೂ ಕೂಡ ನಾವು ಅದೇ ಒಂದು ಮೂಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇವಾಗ ಇದೊಂದು ದೊಡ್ಡ ರ್ಯಾಲಿ ಆದಮೇಲೆ ಯಾವುದಾದ್ರೂ ಒಂದು ಸೆಕ್ಟರು ಮತ್ತು ಅದೇ ಒಂದು ರ್ಯಾಲಿನ ಅದು ಕಂಟಿನ್ಯೂ ಮಾಡಬೇಕಂತಂದರೆ ಸ್ವಲ್ಪ ತಿಂಗಳು ಮತ್ತು ವರ್ಷಗಳು ಬೇಕಾಗತ್ತೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಕ್ಲಿಯರಾಗಿ. ಹಿಂದೆ ಪಾಸ್ಟಲ್ಲಿ ಇರ್ತಕ್ಕಂತಹ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಮತ್ತು ಸ್ಟಾಕ್ಸ್ಗಳನ್ನು ನಾವು ನೋಡ್ತಾ ಬಂದಾಗ ನೆಕ್ಸ್ಟ್ ನಾವು ಇವತ್ತಿನ ದಿನ ಒಬ್ಬೊಬ್ಬರು ಈ ಒಂದು ಸ್ಟಾಕ್ಸ್ಗಳನ್ನು ಒಂದೊಂದು ಲೆವೆಲ್ ಹತ್ರ ಬೈ ಮಾಡಿರ್ತಾರೆ. ಈ ಒಂದು ಸ್ಟಾಕ್ಸ್ಗಳನ್ನು ಇವತ್ತು ಹೋಲ್ಡ್ ಮಾಡೋದು ಅಥವಾ ಸೆಲ್ ಮಾಡೋದು ಅಥವಾ ಏನು ಮಾಡೋದಂತ ಬಂದಾಗ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನೀವು ಯಾವುದೇ ಒಂದು ಸ್ಟಾಕನ್ನು ಬೈ ಮಾಡಿದಾಗ ನಿಮ್ಮ ಹತ್ರ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ನಿಮ್ಮ ಹತ್ರ ಇರಬೇಕು. ಇಲ್ಲ ಅಂತಂದರೆ ನೀವು ಸ್ಟ್ರಕ್ ಆಗಿಬಿಡ್ತೀರ, ಏನು ಮಾಡೋದಕ್ಕೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ.
ನೀವು ಹೈಯಲ್ಲಿ ಬೈ ಮಾಡಿದ್ರಪ್ಪ ಅಂತಂದರೆ ಆ ಒಂದು ಸ್ಟಾಕ್ಸ್ಗಳನ್ನು ನೀವು ಎವರೇಜ್ ಮಾಡ್ಕೊತ ಕೂತ್ರೆ ನೀವು ಅದೇ ಒಂದು ಸ್ಟಾಕ್ನ ನೀವು ನೋಡ್ಕೊತ ಕೊಡಬೇಕಾಗತ್ತೆ. ಮತ್ತು ಈ ಒಂದು ಸ್ಟಾಕ್ಸ್ಗಳು ಮತ್ತು ಆ ಒಂದು ಲೆವೆಲಿಗೆ ಬರೋದಕ್ಕೆ ವರ್ಷಾನುಗಟ್ಟಲೆ ಬೇಕಾಗತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ನೀವು ಸುಮ್ಮನೆ ಕೊಡಬೇಕಾಗತ್ತೆ. ಮತ್ತು ಕೆಲವೊಂದು ಟೈಮ್ ಬಂದಿಲ್ಲ ಅಂತಂದಾಗ ಓವರಾಲ್ ಲಾಸ್ ಅನ್ನೋದು ಇದೇ ಒಂದು ಸ್ಟಾಕ್ಸ್ಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಸ್ಟಾಕ್ ಲಾಸಸ್ನ ನೀವು ನೋಡ್ಬೋದು. ಸೊ ನೀವು ಬೈ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಲಾಂಗ್ ಟರ್ಮ್ಗೆ ಬೈ ಮಾಡಿದರೆ ಈಗ ನಾನು ನಿಮಗೆ ನೆಕ್ಸ್ಟ್ ಸ್ಟಾಕ್ಸ್ಗಳಲ್ಲೂ ಕೂಡ ನಿಮಗೆ ಸಪೋರ್ಟ್ ಲೆವೆಲ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಒಂದು ಲೆವೆಲ್ ಹತ್ರ ನೀವು ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ನೀವು ಈ ಒಂದು ಸ್ಟಾಕ್ನ ಅಷ್ಟೇ ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಹೆವಿ ಕರೆಕ್ಷನ್ಸ್ ಆದಾಗ ನೀವು ಬೇಕಿದ್ರೆ ಒಂದು ಸ್ವಲ್ಪ ಲಂಪ್ಸಮ್ ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಒಂದು ಸ್ಟಾಕ್ಸ್ಗಳಲ್ಲಿ. ಈಗ ಸದ್ಯಕ್ಕೆ ಬೇಕಿದ್ರೆ ಈ ಒಂದು ಸ್ಟಾಕನ್ನು ಈ ಒಂದು ಸೆಕ್ಟ್ರಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನು ಅವಾಯ್ಡ್ ಮಾಡಿಕೊಂಡು ಬೇರೆ ಸೆಕ್ಟರ್ ಕಡೆ ನೀವು ಬೇಕಿದ್ರೆ ಫೋಕಸ್ ಮಾಡ್ಬೋದು, ಯಾವುದ್ರಲ್ಲಿ ನಿಮಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಗುತ್ತೆ ಅಂತೇಳಿ ಆ ಥರ. ಸೊ ನೆಕ್ಸ್ಟ್ ನಾವು ಇವಾಗ ಲಾಂಗ್ ಟರ್ಮ್ ಇವು ಹೇಳಿದೆ, ಮತ್ತು ನಾವು ಇವತ್ತಿನ ದಿನ ನೀವೇನಾದರೂ ಸಪೋರ್ಟ್ ಲೆವೆಲ್ಸ್ಗಳನ್ನು ನೀವು ಇವತ್ತಿನ ದಿನ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಬೇಸಿಸ್ ಮೇಲೆ ನೀವು ಈ ಒಂದು ಸ್ಟಾಕ್ಸ್ಗಳನ್ನು ನೀವು ಶಾರ್ಟ್ ಟರ್ಮ್ಗೆ ಬೈ ಮಾಡಿದ್ರಪ್ಪ ಅಂತಂದರೆ, ಶಾರ್ಟ್ ಟರ್ಮ್ಗೆ ಬೈ ಮಾಡಿದ್ರಪ್ಪ ಅಂತಂದರೆ ನೀವು ಲಾಸ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಸಪೋರ್ಟ್ ಲೆವೆಲ್ ಅದೇನಾದರೂ ಬ್ರೇಕ್ ಆಯಿತಪ್ಪ ಅಂದರೆ ಲಾಸ್ನ ಬುಕ್ ಮಾಡಿಕೊಂಡು ನೀವು ಆ ಒಂದು ಸ್ಟಾಕಿಂದ ಎಕ್ಸಿಟ್ ಆಗಿ ಮತ್ತು ಬೇರೆ ಕಡೆ ನೀವು ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ನ ನೀವು ಹುಡ್ಕೋಬೇಕಾಗತ್ತೆ. ಈ ಥರ ನೀವು ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ನಾನು ಯಾರಾದರೂ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ನೀವು ಆ್ಯಡ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಈಗಿನ ಒಂದು ಟೈಮಲ್ಲಿ ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಆ್ಯಡ್ ಮಾಡೋಕ್ಕೆ ಓ ಕೋವಿಡ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಓವರಾಲ್ ಸೆಕ್ಟ್ರೇ ಬೀಳ್ತಾ ಇದೆ. ಆ ಒಂದು ಟೈಮಲ್ಲಿ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿಕೊಂಡ್ರೆ ಸ್ಮಾಲ್ ಕ್ಯಾಪಲ್ಲಿ ಒಂದು ಹೆಚ್ಚಿನ ಒಂದು ಕರೆಕ್ಷನ್ಸ್ ನಾವು ನೋಡ್ತೀವಿ. ನಿಮಗೆ ಈ ಒಂದು ಸೆಕ್ಟ್ರಲ್ಲಿ ಓವರಾಲ್ ಸೆಕ್ಟ್ರಲ್ಲಿ ನಿಮಗೆ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಅಂತಂದರೆ ಒಂದು ಹೆವಿ ಸೆಲ್ಲಿಂಗ್ ಎಲ್ಲ ಆಗುತ್ತಲ್ಲ, ಆ ಒಂದು ಟೈಮಲ್ಲಿ ಬೇಕಿದ್ರೆ ನೀವು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಅಥವಾ ಯಾರಾದರೂ ಹೊಸದಾಗಿ ನೀವು ಬೈ ಮಾಡಬೇಕಂತ ಮಾಡ್ಕೊಂಡಿದ್ರು ಕೂಡ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ನೀವು ಯಾವಾಗ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಅನ್ನೋದು ನಾವು ನೋಡ್ತೀವಿ ನಿಫ್ಟಿ ಐಟಿಯಲ್ಲಿ, ಯಾವಾಗ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಅದು ನಿಮಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮುಂಬರೋ ದಿನಗಳಲ್ಲಿ ಹಿಂದೆ ಕೊಟ್ಟಂತಹ ಒಂದು ಮೂಮೆಂಟ್ ಅನ್ನೋದು ನಾವು ಈಗಿನ ಟೈಮಲ್ಲಿ ನೋಡೋಕ್ಕಾಗೋದಿಲ್ಲ, ಬಟ್ ಟೈಮ್ ತೊಗೊಳುತ್ತೆ, ತಿಂಗಳಾನುಗಟ್ಟಲೆ ಅದು ಬೇಕಾಗತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಒಂದು ಮೂಮೆಂಟ್ಗೆ ಬರೋದಕ್ಕೆ ಒಂದು ಹೈಯಲ್ಲಿ ಯಾರಾದರೂ ಬೈ ಮಾಡಿದರೆ ಅದೇ ಒಂದು ಲೆವೆಲ್ಗೆ ಬರೋದಕ್ಕೆ ಅದು ತಿಂಗಳಾನುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ಬೇಕಾಗ್ಬೋದು ಅನ್ನೋದನ್ನು ನಾನು ನಿಮಗಿಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಅವುಗಳ ಒಂದು ಸಪೋರ್ಟ್ ಲೆವೆಲ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಮತ್ತು ಆ ಒಂದು ಲೆವೆಲ್ಸ್ಗಳನ್ನು ಬ್ರೇಕ್ ಆಯ್ತಪ್ಪ ಅಂದರೆ ಒಂದು ಫಾಲೋ ನಾವು ನೋಡ್ಬೋದು. ನೆಕ್ಸ್ಟ್ ಅದೇ ಥರ ಯಾರಾದರೂ ಲಾಂಗ್ ಟರ್ಮ್ಗೆ ನೀವು ನೋಡ್ತಾ ಇದ್ದರೆ ಆ ಒಂದು ಸಪೋರ್ಟ್ ಲೆವೆಲ್ ಹತ್ರ ನೀವು ಆ ಒಂದು ಸ್ಟಾಕ್ಸ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ನಾವು ವಿಪ್ರೋ ಲಿಮಿಟೆಡ್ ನಾವು ನೋಡ್ತಾ ಬಂದಾಗ ವಿಪ್ರೋದಲ್ಲಿ ನಮಗೆ ಇವತ್ತಿನ ದಿನ 400 ನಮಗೆ ಇಮಿಡಿಯೇಟ್ ಸಪೋರ್ಟ್ ಥರ ಇದೆ ಆ್ಯಕ್ಟ್ ಆಗ್ತಾ ಇದೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಬಂದುಬಿಟ್ಟು 350 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವಾಗ ಈ ಒಂದು ಲೆವೆಲ್ನ ಇದು ಬ್ರೇಕ್ ಮಾಡುತ್ತೆ ಅವಾಗ ಇನ್ನೂ ಹೆಚ್ಚಿನ ಒಂದು ಕರೆಕ್ಷನ್ಸ್ ನಾವು ನೋಡ್ಬೋದಾಗಿದೆ ವಿಪ್ರೋದಲ್ಲಿ. ಇಲ್ಲಿ ನಾನು ನಿಮಗೆ ಕೆಲವೊಂದು ಲೆವೆಲ್ಸ್ಗಳನ್ನ ಏನು ಹೇಳ್ತಾ ಇದ್ದೀನಿ, ಯಾರಾದರೂ ಲಾಂಗ್ ಟರ್ಮ್ಗೆ ನೀವು ಈ ಒಂದು ಐ ಟಿ ಸೆಕ್ಟರಲ್ಲಿ ನಿಮಗೆ ಒಂದು ಒಳ್ಳೆ ಗ್ರೋತ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೀವು ಈ ಒಂದು ಸಪೋರ್ಟ್ ಲೆವೆಲಲ್ಲಿ ನೀವು ಸ್ವಲ್ಪ ಸ್ವಲ್ಪ ಸ್ಟಾಕ್ಸ್ಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ಲಾಂಗ್ ಟರ್ಮ್ ವ್ಯೂ ಇತ್ತಪ್ಪ ಅಂತಂದರೆ. ನೆಕ್ಸ್ಟ್ ನಾವು ಇನ್ಫೋಸಿಸ್ ನಾವು ನೋಡ್ತಾ ಬಂದಾಗ ಇನ್ಫೋಸಿಸಲ್ಲಿ ನಮಗೆ ಇವತ್ತಿನ ದಿನ 1350-1400 ಲೆವೆಲಲ್ಲಿ ನಮಗೆ ಸಪೋರ್ಟ್ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಯಾವಾಗ ಈ ಒಂದು ಲೆವೆಲ್ನ ಇದು ಬ್ರೇಕ್ ಮಾಡಿ ಮತ್ತು ಕೆಳಗಡೆ ಬೀಳುತ್ತಂತಂದರೆ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬಂದುಬಿಟ್ಟು 1250 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಲೆವೆಲ್ನು ಕೂಡ ಇದು ಬ್ರೇಕ್ ಮಾಡಿತ್ತಪ್ಪ ಅಂತಂದರೆ ನೆಕ್ಸ್ಟ್ ನಾವು ಹೆಚ್ಚಿನ ಒಂದು ಕರೆಕ್ಷನ್ಸು ಕೂಡ ನಾವು ನೋಡ್ಬೋದು ಇನ್ಫೋಸಿಸಲ್ಲಿ. ನೆಕ್ಸ್ಟು HCL ಟೆಕ್ನಾಲಜೀಸ್, ನಾವು HCL ಟೆಕ್ನಾಲಜೀಸ್ ನಾವು ನೋಡ್ತಾ ಬಂದಾಗ ಇವತ್ತಿನ ನಮಗೆ ಸಪೋರ್ಟ್ ಬಂದುಬಿಟ್ಟು 800 900 ರೇಂಜ್ ಏನಿದೆ ಅಲ್ಲ, ಇದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ HCL ಟೆಕ್ನಾಲಜೀಸ್ಗೆ. ಯಾವಾಗ ಈ ಒಂದು ಲೆವೆಲ್ನ ಬ್ರೇಕ್ ಮಾಡುತ್ತೆ ಅವಾಗ ನಾವು ಇನ್ನೂ ಸ್ವಲ್ಪ ಕರೆಕ್ಷನ್ಸ್ ನಾವು ನೋಡ್ಬೋದು. ನೆಕ್ಸ್ಟ್ ನಾವು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಾವು ನೋಡ್ತಾ ಬಂದಾಗ 2950 3000 ರೇಂಜಲ್ಲಿ ನಮಗೆ ಮೇಜರ್ ಸಪೋರ್ಟ್ ಅನ್ನೋದು ನಾವು ನೋಡ್ಬೋದು TCSಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬಂದುಬಿಟ್ಟು 2600 ಲೆವೆಲಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಟೆಕ್ ಮಹೇಂದ್ರ ನಾವು ನೋಡ್ತಾ ಬಂದಾಗ ಟೆಕ್ ಮಹೇಂದ್ರದಲ್ಲಿ ನಮಗೆ 950 ಲೆವೆಲ್ ಹತ್ರ ನಮಗೆ ಮೇಜರ್ ಸಪೋರ್ಟ್ ಅನ್ನೋದು ನಾವು ನೋಡ್ಬೋದು. ಈ ಒಂದು ಲೆವೆಲ್ ಇದೇನಾದರೂ ಬ್ರೇಕ್ ಮಾಡಿತಪ್ಪ ಅಂತಂದರೆ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಬಂದುಬಿಟ್ಟು 850 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವೀಕ್ಷಕರೇ, ನಾನು ಇಲ್ಲಿವರೆಗೂ ನಿಫ್ಟಿ ITದು ಸಪೋರ್ಟ್ ಲೆವೆಲ್ಸು ಮತ್ತು ಅದರಲ್ಲಿರ್ತಕ್ಕಂಥ ಕೆಲವೊಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳದ್ದು ಸಪೋರ್ಟ್ ಲೆವೆಲ್ಸ್ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಎಲ್ಲಾದರೂ ಒಂದು ರಿವರ್ಸಲ್ ಸಿಗ್ನಲ್ ನಿಮಗೆ ಸಿಕ್ತಪ್ಪ ಅಂತಂದರೆ ನೀವು ಆ ಒಂದು ಸ್ಟಾಕ್ಸ್ಗಳಲ್ಲಿ ಬೈಯಿಂಗ್ ಪೊಸಿಷನನ್ನು ನೀವು ಕಂಟಿನ್ಯೂ ಮಾಡ್ಬೋದು, ಬೈ ಮಾಡ್ಬೋದು ಅವುಗಳನ್ನು. ಅದೇ ಥರ ಯಾರಾದರೂ ಲಾಂಗ್ ಟರ್ಮ್ಗೆ ನೀವು ನೋಡ್ತಾ ಇದ್ದರೆ ಈ ಒಂದು ಸ್ಟಾಕ್ಸ್ಗಳದ್ದು ಸಪೋರ್ಟ್ ಲೆವೆಲ್ ಹತ್ರ ನೀವು ಆ್ಯಡ್ ಮಾಡ್ಬೋದು. ಇನ್ನು ಯಾರಾದರೂ ಆ್ಯಡ್ ಮಾಡಿಲ್ಲ ಅಂದರೂ ಕೂಡ ನೀವು ಆ್ಯಡ್ ಮಾಡ್ಬೋದು. ಸ್ವಲ್ಪ ದಿನ ಈ ಒಂದು ಮೂಮೆಂಟ್ ಅನ್ನೋದು ಇರೋದಿಲ್ಲ, ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ನಾವು ಹೇಳೋದಕ್ಕಾಗೋದಿಲ್ಲ, ಮತ್ತು ಎಷ್ಟು ದಿನವೂ ಕೂಡ ಅದು ಇದೇ ಒಂದು ರೇಂಜಲ್ಲಿ ಇರುತ್ತೆ ಅನ್ನೋದು ಕೂಡ ಹೇಳೋಕ್ಕಾಗಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಟೈಮಲ್ಲಿ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನ ಎವರೇಜ್ ಮಾಡೋದಾಗಿರ್ಬೋದು ಅಥವಾ ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ನಿಫ್ಟಿ ಐ ಟಿಯಲ್ಲಿ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಆದಾಗ ನೀವು ಆ ಒಂದು ಟೈಮಲ್ಲಿ ಲಾರ್ಜ್ ಕ್ಯಾಪ್ಗಿಂತ ನೀವು ಬೇಕಿದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ನೀವು ಬೈ ಮಾಡಿದ್ರೆ ಅಲ್ಲಿ ನೀವು ಹೆಚ್ಚಿನ ಒಂದು ರಿಟರ್ನ್ಸ್ ಅನ್ನೋದು ಮತ್ತು ನಿಮ್ಮ ಒಂದು ಅಮೌಂಟು ಮಲ್ಟಿಪ್ಲೈ ಆಗೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಐ ಟಿ ಸೆಕ್ಟರ್ ಬಗ್ಗೆ ನನ್ನ ಒಂದು ಓವರಾಲ್ ವ್ಯೂ ಮತ್ತು ಅನಾಲಿಸಿಸ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋವನ್ನು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.